What's up guys, நம்மளுக்கு தும்மை ஸ்வாகதா நம்ம மொத்தொந்து ஹொச ஃப்ரெஷ் பெங்கி டெக் நியூஸ் எபிசோட் ஏಳರಲ್ಲಿ ಈ ಒಂದು ಎಪಿಸೋಡ್ ಮಾಡಬೇಕಾದ್ರೆ ತುಂಬಾ ಅಂದ್ರೆ ತುಂಬಾ ಖುಷಿ ಆಗುತ್ತೆ, ತುಂಬಾ ಎಕ್ಸೈಟೆಡ್ ಇದ್ದೀನಿ. ಸೊ ಈ ಒಂದು ಬೆಂಕಿ ನ್ಯೂಸ್ಗಳೆಲ್ಲ ನಮ್ಮ ಲ್ಯಾಪ್ಟಾಪಿಂದ ಹೊರಗಡೆ ಬರೋ ತನ ವಿಡಿಯೋನ ಲೈಕ್ ಮಾಡಿ. ಮತ್ತು ನಿಮಗೆ ಒಂದು ಚಿಕ್ಕ ಕ್ವಶನ್, ನೀವು ದಿನಾಲು ಯೂಟ್ಯೂಬ್ನಲ್ಲಿ ಎಷ್ಟು MBನ ಯೂಸ್ ಮಾಡ್ತಿದ್ದೀರಾ, ಎಷ್ಟು ಗಂಟೆ ಯೂಟ್ಯೂಬ್ನ ಯೂಸ್ ಮಾಡ್ತೀರಾ, ಎಷ್ಟು ನಿಮಿಷಕ್ಕೊಮ್ಮೆ ಯೂಟ್ಯೂಬ್ನ ತೆಗಿತೀರಾ ಅಥವಾ ಕಂಟಿನ್ಯೂ ಯೂಟ್ಯೂಬ್ನಲ್ಲಿ ಇರ್ತೀರಾ, ಕೆಳಗಡೆ ಕಮೆಂಟ್ಸ್ ತಿಳಿಸೋಕ್ಕೆ ಮರಿಬೇಡಿ. ಸೊ ಬನ್ನಿ ಇವತ್ತಿನ ಎಪಿಸೋಡ್ ಶುರು ಮಾಡೋಣ. ಫ್ರೆಂಡ್ಸ್, ನಾನು ಕಳೆದ 4-5 ದಿನದಿಂದ ರೆಗ್ಯುಲರ್ ಆಗಿ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇಲ್ಲ. ಕಾರಣಪ್ಪ ಅಂದರೆ ನಮ್ಮ ಫಾರ್ಮ್ ಹೌಸಲ್ಲಿ ಒಂದು ಹೊಸ ಮನೇನ ಕಟ್ತಾ ಇದ್ವಿ. ಲಾಸ್ಟ್ ನಾನೊಂದು ವ್ಲಾಗ್ ಮನೇಲಿ ತಿಳಿಸ್ಕೊಟ್ಟಿದ್ದೆ, ಇಲ್ಲಿ ನನ್ನ ಆಫೀಸ್ ಆಗ್ತಾ ಇದೆ, ಹಾಗೆ ಅಂತ ತಿಳಿಸ್ಕೊಟ್ಟಿದೆ. ಅದು ಕನ್ಸ್ಟ್ರಕ್ಷನ್ ತುಂಬ ಲೇಟ್ ಆಗಿದೆ. ಆ್ಯಕ್ಚುಲಿ ಇದು ಗೌರ್ಮೆಂಟ್ ಮನೆ ಇದೆ, ಅದನ್ನು ಸ್ಯಾಂಕ್ಷನ್ ಮಾಡಿಕೊಂಡು ದುಡ್ಡು ಬಂದ ತಕ್ಷಣ ಅದನ್ನು ಕಂಟಿನ್ಯೂ ಮಾಡಬೇಕಾಗತ್ತೆ. ಇನ್ನೇನೋ ಕೆಲವು 15 ಡೇಸಲ್ಲಿ ಇದೆಲ್ಲ ಕಂಪ್ಲೀಟ್ ಆಗುತ್ತೆ, ಈ ಸೆಟಪ್ ಎಲ್ಲ ಅಲ್ಲಿ ಸಿಗುತ್ತೆ. ಮುಂದಿನ ಎಲ್ಲ ನಿಮಗೆ ಅಲ್ಲೇ ವಿಡಿಯೋಗಳ ನಿಮಗೆ ತುಂಬ ತುಂಬ ಸ್ಟಡಿ ಮಾಡಿ ರೂಮ್ ಮಾಡ್ತಾ ಇದ್ದೀನಿ ಯಾರು. ಸೊ ಒಳ್ಳೆಯ ವಿಡಿಯೋಗಳು ಖಂಡಿತ ಒಳ್ಳೆ ಕ್ವಾಲಿಟಿ ವಿಡಿಯೋ ನಿಮಗೆ ಅಲ್ಲಿ ನೋಡೋಕ್ಕೆ ಸಿಗುತ್ತೆ. ಸೊ ನಮ್ಮ ಹೆಸರಲ್ಲಿ ಮೊದಲೇ ಬೆಂಕಿ ನ್ಯೂಸ್ ಬರುತ್ತೆ. ರೆಡ್ಮಿಗಳಿಂದ Redmi K20, ಭಾರತದಲ್ಲಿ ರಿಯಲ್ಮಿ ಎಕ್ಸ್ ಬಂದಾಗಿಂದ ತುಂಬ ಮಾರ್ಕೆಟ್ನಲ್ಲಿ Redmi K20, Redmi K20 Pro ಹಾವಾ ಕೇಳೇ ಕೇಳ್ತಾ ಇದ್ವಿ. ಇವಾಗ ಆಫೀಸಿಯಲ್ ಆಗಿ ನಾವೊಂದು ರೆಡ್ಮಿ ಕಡೆಯಿಂದ ಲೀಕ್ಸ್ ಮಾಡ್ತಾರೆ, ಇವರು ಎಲ್ಲ ಅವರೇ ಬಾಕ್ಸಸ್ ಎಲ್ಲ ಬಿಡ್ತಾರೆ, ಫೋಟೋಗಳನ್ನ ಬಿಡ್ತಾರೆ. ಇವಾಗ Redmi K20 ಒಂದು ಲೀಕ್ಸ್ನ ಪ್ರಕಾರ ಒಂದು ಹೊರಗಡೆ ಇಮೇಜ್ನ ಬಿಡಿದ್ದಾರೆ, ಟ್ರಿಪಲ್ ಕ್ಯಾಮ್ರಾ ಜೊತೆ ಬರ್ತಾ ಇದೆ, 48 MP ಅಂತೂ ಪಕ್ಕ ಸಿಕ್ಕೇ ಸಿಗುತ್ತೆ. ಇದ್ರ ಜೊತೆಯಲ್ಲಿ Snapdragon 730 ಪ್ರೊಸೆಸರ್ ಹಾಕೊಡ್ತಾ ಇದ್ದಾರೆ Redmi K20ನಲ್ಲಿ. ಇನ್ನು Redmi K20 Pro ನಿಮಗೆ ಆಬ್ವಿಯಸ್ಲಿ Snapdragon 855 ಜೊತೆ ಪಕ್ಕ ಬಂದೇ ಬರುತ್ತೆ. ಇನ್ನು ನೆಕ್ಸ್ಟ್ ನ್ಯೂಸ್ ಬರುತ್ತೆ, ಹುವಾಯಿ ಬ್ಯಾನ್. US ನಲ್ಲಿ ಹುವಾಯಿ ಯಾವತ್ತು ಬ್ಯಾನ್ ಆಗಿದೆ ಅವತ್ತಿಂದ ಗೂಗಲ್ ಅಲ್ಲಿ ಕೂಡ ಇದನ್ನ ಬ್ಯಾನ್ ಮಾಡಿದ್ರೆ, ಗೂಗಲ್ ಅಲ್ಲಿ ಬ್ಯಾನ್ ಆಯ್ತಂದ್ರೆ ವರ್ಲ್ಡ್ ವೈಡ್ ನಲ್ಲಿ ಹುವಾಯಿ ಸ್ಮಾರ್ಟ್ ಫೋನ್ಸ್ ನಡೆಯೋದು ತುಂಬಾ ಅಂದ್ರೆ ತುಂಬಾ ಕಷ್ಟ. ಇದಕ್ಕೆ ಸ್ವಲ್ಪ ಡೆಡಿಕೇಟ್ ಟೈಮ್ ಕೊಟ್ಟು ಆ ಒಂದು ಫೋನ್ಸ್ ಗಳ ಬಗ್ಗೆ ಹೊಸ ಅಪ್ಡೇಟ್ಸ್ ಯಾವತ್ತು ಅದಕ್ಕೆ ಸಿಗಲ್ಲ. ಗೂಗಲ್ ನ ಪ್ಲೇ ಸ್ಟೋರ್, ಆಂಡ್ರಾಯ್ಡ್ ಸರ್ವಿಸ್, ಇದು ಯಾವುದು ಸರ್ವಿಸ್ ಅದಕ್ಕೆ ಸಿಗಲ್ಲ, ಅಪ್ಡೇಟ್ಸ್ ಕೂಡ ಸಿಗಲ್ಲ. ಹುವಾಯಿ ಫೋನ್ಸ್ಗಳು ನಡೆಯೋದು ಇದೇ ರೀತಿಯಾಗಿ ತುಂಬ ಕಷ್ಟ ಆಗ್ತಾ ಹೋಗ್ತಾ ಇದೆ. ಮತ್ತೆ ಪ್ರತಿದಿನ ಒಂದು ಹೊಸ ಪ್ರಾಬ್ಲಮ್ನ ಫೇಸ್ ಮಾಡ್ತಾ ಇದ್ದಾರೆ ಹುವಾಯಿನವರು. ಸೊ ಅದೇ ರೀತಿಯಾಗಿ ನಮ್ಮ ನ್ಯೂಸ್ನಲ್ಲಿ ಕೂಡ ವೈಫೈ ಅಲೈನ್ಸ್ ಮತ್ತು SD Association ಈ ಒಂದು ಎರಡರ ಜೊತೆ ಕೂಡ ಡಿಸ್ಕನೆಕ್ಟ್ ಮಾಡ್ಕೊಂಡಿದ್ದಾರೆ. SD Association ಅಂದರೆ ಇವಾಗ ನಿಮ್ಮ ಸ್ಮಾರ್ಟ್ ಫೋನಲ್ಲಿ SD ಕಾರ್ಡ್ಗಳನ್ನ ಹಾಕೋತೀರಾ, ಆ ಒಂದು SD ಕಾರ್ಡ್ನ ಹಾಕೋಕ್ಕೆ ಕೂಡ ಪರ್ಮಿಷನ್ ಸಿಗಲ್ಲ. ಮತ್ತು SD ಸ್ಲಾಟ್ ಕೂಡ ಇದರಲ್ಲಿ ಸಿಗುವಂಥದ್ದಲ್ಲ. ಇದ್ರ ಬಗ್ಗೆ ಕೂಡ ಏನು ಪ್ಲ್ಯಾನ್ಸ್ಗಳು ಮಾಡಬೇಕು ಹುವಾಯಿ, ಇದು ತುಂಬ ದೊಡ್ಡ ಕಂಪ್ನಿ, ಇನ್ನು ಏನೆಲ್ಲ ಆಗುತ್ತೆ ಹುವಾಯಿ ಬ್ರ್ಯಾಂಡ್ನ ಜೊತೆ ನೋಡಬೇಕು. ನೀವೇನಾದರೂ ಹುವಾಯಿ ಹಾನೋ ಸ್ಮಾರ್ಟ್ಫೋನ ಯೂಸ್ ಮಾಡ್ತಿದ್ದೀರಂದ್ರೆ ನಮಗೆ ಕಮೆಂಟ್ಸ್ ಮಾಡಿ ನೋಡೋಣ ಏನೇನಾಗುತ್ತೆ. ಇನ್ನು ನೆಕ್ಸ್ಟ್ ನ್ಯೂಸ್ ಬರುತ್ತೆ, ಚೈನಾ ಯೂನಿಕಾಮ್ ಕಡೆಯಿಂದ. ಚೈನಾದಲ್ಲಿ ಒಂದು ಹೊಸ ಸಿಮ್ ಕಾರ್ಡ್ನ ಲಾಂಚ್ ಮಾಡಿದ್ರೆ, ಅದು ಸಿಮ್ ಕಾರ್ಡ್ ಅಷ್ಟೇ ಅಲ್ಲ, ಅದರಲ್ಲಿ ನಿಮಗೆ ಸ್ಟೋರೇಜ್ ಕೂಡ ಸಿಗುತ್ತೆ, ಅದರಲ್ಲಿ ಮೆಮ್ರಿ ಪ್ಲಸ್ ಸಿಮ್ ಕಾರ್ಡ್ ಅಟ್ ಎ ಟೈಮ್ ನೀವು ಒಂದೇ ಸ್ಲಾಟ್ನಲ್ಲಿ ಹಾಕೋಬಹುದು. ಸೊ ಇದು ಸ್ವಲ್ಪ ಇಂಟ್ರೆಸ್ಟಿಂಗ್ ಇದೆ ಅಲ್ವಾ. ಇದೇ ರೀತಿಯಾಗಿ ನಾವೇನಾದ್ರೂ ಸಿಮ್ ಕಾರ್ಡ್ನ ತೊಗೊಂಡ್ವಿ ಅಂದರೆ ಆ ಸಿಮ್ ಕಾರ್ಡ್ನ ತೆಗೆದು ಮತ್ತೊಂದು ಮೊಬೈಲ್ನ ಹಾಕಿದ್ವಿ ಅಂದರೆ ಡೇಟಾ ಕೂಡ ಸಿಗುತ್ತೆ, ಸಿಮ್ ಕೂಡ ಸ್ಟಾರ್ಟ್ ಆಗುತ್ತೆ, ಕಾಪಿ ಪೇಸ್ಟ್ ಇದು ಇದರ ಅವಶ್ಯಕತೆನೇ ಇಲ್ಲ ನಮಗೆ. ಸೊ ನಿಜವಾಗ್ಲೂ ನಮ್ಮ ಭಾರತದಲ್ಲಿ ಯಾವಾಗ ಬರುತ್ತೆ ಇದು ಸಿಮ್ ಪ್ಲಸ್ ಸ್ಟೋರೇಜ್, ನಾನು ಇದಕ್ಕೆ ಕಾಯ್ತಾ ಇದ್ದೀನಿ. ಇನ್ನು ನೆಕ್ಸ್ಟ್ ನ್ಯೂಸ್ ಬರುತ್ತೆ, ವಾಟ್ಸಪ್ ಕಡೆಯಿಂದ. ವಾಟ್ಸಪ್ನಲ್ಲಿ ಆ್ಯಡ್ಸ್ ಬರುತ್ತಂತೆ. ಸೊ ಇದಕ್ಕೂ ಮುಂಚೆ ವಾಟ್ಸಪ್ನವರು ಆಫೀಸಿಯಲ್ ಆಗಿದ್ದರು, ಅವರೆಲ್ಲ ಆ್ಯಡ್ಸ್ ಬರಲ್ಲ, 100% ಫ್ರೀ ಇದೆ ಅಂತ ಇದ್ದರು. ಬಟ್ ಕಳೆದ ತುಂಬ ದಿನಗಳಿಂದ ಅದನ್ನು ಫೇಸ್ಬುಕ್ನವ್ರು ಪರ್ಚೇಸ್ ಮಾಡಿದ್ರೆ, ಫೇಸ್ಬುಕ್ನವರು ಎಲ್ಲೆಲ್ಲೋ ಸ್ವಲ್ಪ ಏನೋ ಕಾಳು ಹಾಕ್ತಾ ಇರ್ತಾರೆ, ಆವಾಗ ಆವಾಗ ಡೇಟಾ ಲೀಕ್ಸ್ ಆಯಿತು ಅದು ಇದು ಅಂತ ಹಲವಾರು ನ್ಯೂಸ್ಗಳನ್ನ ಕೇಳ್ತೀವಿ. ಸೊ ಇದೇ ರೀತಿಯಾಗಿ ಇನ್ನು ವಾಟ್ಸಪ್ಪಲ್ಲಿ ಆ್ಯಡ್ಸ್ ಬಂತಪ್ಪ ಅಂದರೆ ಸ್ವಲ್ಪ ಯೂಸರ್ಸ್ ಸ್ವಲ್ಪರ ಮಟ್ಟಿಗೆ ಏನು ಕಮ್ಮಿ ಆಗ್ತಾರೆ, ಬೇರೆ ಯಾವುದೇ ಒಂದು ಹೈಕ್ ಯೂಸ್ ಮಾಡೋದಾಗಲಿ ಅದೇ ರೀತಿ ಅಂತದ್ದು ನೋಡ್ತಾ ಇರ್ತೀವಿ. ಸೊ ನನಗೆ ಅನಿಸಿದ ಪ್ರಕಾರ ಆ್ಯಡ್ಸ್ ಕೊಡಬಾರ್ದು. ನಿಮ್ಗೇನು ಅನಿಸುತ್ತೆ, ವಾಟ್ಸಪ್ಪಲ್ಲಿ ಆ್ಯಡ್ಸ್ ಬಂದರೆ ಎಷ್ಟು ಕಷ್ಟ ಆಗುತ್ತಪ್ಪ ಚಾಟ್ ಮಾಡಬೇಕಾದ್ರೆ, ಕೆಳಗಡೆ ಕಮೆಂಟ್ ಸಿಗ್ತು ಸಿಗೆ ಮರಿಬೇಡಿ. ಇನ್ನು ನೆಕ್ಸ್ಟ್ ನ್ಯೂಸ್ ಬರುತ್ತೆ, ಫೇಸ್ಬುಕ್ ಕಡೆಯಿಂದಲೇ. ಮತ್ತೆ 2.1 billion ಫೇಕ್ ಫೇಸ್ಬುಕ್ ಅಕೌಂಟ್ಸ್ಗಳನ್ನ ಫೇಸ್ಬುಕ್ನವರು ಎಲ್ಲ ಕ್ಲೀನ್ ಮಾಡಿದಾರಂತೆ. ನನ್ನ ಪ್ರಕಾರ ಅದರಲ್ಲಿ 2 billion ಎಲ್ಲ ಹುಡುಗಿರ ಹೆಸರಿನಲ್ಲಿ ಅಕೌಂಟ್ ಇರುತ್ತೆ. ಪೂಜಾ, ಚೈತ್ರ, ಶುಭ್ ಶುಭ್ ಶುಭ್, ಇದೇ ರೀತಿಯಾಗಿ ಹಲವಾರು ಫೇಕ್ ಅಕೌಂಟ್ಸ್ಗಳನ್ನ ಮಾಡಿ ಹುಡುಗರಿಗೆ ಚಾಟ್ ಮಾಡಿ ನಿದ್ದೆ ಎಲ್ಲ ಹಾಳು ಮಾಡ್ತಾ ಇದ್ದಾರೆ ಅವ್ರದ್ದು. ಫೇಸ್ಬುಕ್ ಇದೇ ರೀತಿಯಾಗಿ ಪ್ರತಿ ವರ್ಷ billion ಅಕೌಂಟ್ಸ್ಗಳನ್ನ ಕ್ಲೀನ್ ಮಾಡ್ತಾನೆ ಇರುತ್ತೆ, ಜನ ಅವನ ತೆಗೀತಾನೆ ಇರ್ತಾರೆ. ಸೊ ನಿಮ್ದು ಯಾವುದಾದ್ರೂ ಫೇಕ್ ಅಕೌಂಟ್ ಇದೆಯಾ, ಟ್ರೈ ಮಾಡಿರ್ತಾರೆ ಎಲ್ಲರೂ. ಇನ್ನು ನೆಕ್ಸ್ಟ್ ನ್ಯೂಸ್ ಬರುತ್ತೆ, ಶೋಮಿ ಕಡೆಯಿಂದ. Black Shark 2 ಇದೊಂದು ಗೇಮಿಂಗ್ ಸ್ಮಾರ್ಟ್ ಫೋನ್ ಆಗಿದ್ದು, ಇದೇ 27th ಈ ಒಂದು ಫೋನ್ ನಿಮಗೆ ಫ್ಲಿಪ್ಕಾರ್ಟ್ನಲ್ಲಿ ಸಿಗುತ್ತೆ. ಸೊ ಸ್ಪೆಷಲಿ ಶೋಮಿ ಕಡೆಯಿಂದ ಅದೊಂದು Black Shark 1 ಕೂಡ ಬಂದಿತ್ತು ತಿಳಿಸ್ಕೊಟ್ಟಿದೆ. Black Shark 2 ಇವಾಗ 27 ಸಿಗ್ತಾ ಇದೆ. ಸೊ ಇದು ಲಾಂಚ್ ಯಾವಾಗ ಆಗ್ತಾ ಇದೆ ಇದ್ರ ಬಗ್ಗೆ ಇವೆಂಟ್ಸ್ನ ಬಗ್ಗೆ ಎಲ್ಲ ಏನು ಅಪ್ಡೇಟ್ಸ್ ಕೊಟ್ಟಿಲ್ಲ, ಬಟ್ ಫ್ಲಿಪ್ಕಾರ್ಟ್ನಲ್ಲಿ 27 ಸಿಗತ್ತಂತೆ. ಸೊ ಅಲ್ಲಿಂದ ನೀವು ಪರ್ಚೇಸ್ ಮಾಡ್ಕೊಳ್ಬೋದು, ಇದರ ಆಫೀಸ್ ಬೆಂಗಳೂರಲ್ಲಿ ಕೂಡ ಇದೆ, ಮರಿಬೇಡಿ ಅದನ್ನು ತಿಳ್ಕೊಬೋದು. ಇನ್ನು ನೆಕ್ಸ್ಟ್ ಕೊನೆಯದಾಗಿ, 1+5 ಮತ್ತು 1+5T ತುಂಬಾ ಒಂದು ಗುಡ್ ನ್ಯೂಸ್. ಇನ್ನು ಸದ್ಯದಲ್ಲೇ 1+5 ಮತ್ತು 1+5T ನಿಮಗೆ
ಆಂಡ್ರಾಯ್ಡ್ ಕ್ಯೂ ಅಪ್ಡೇಟ್ ಕೂಡ ಸಿಗ್ತಾ ಇದೆ. ಸೊ ಒನ್ ಪ್ಲಸ್ನಲ್ಲಿ ಹಳೆಯ ಫೋನ್ಸ್ಗಳಿಗೆ ಕೂಡ ಈ ರೀತಿಯಾದ ಒಂದು ಹೊಸ ಆ್ಯಂಡ್ರಾಯ್ಡ್ ವರ್ಜನ್ ಸಿಗ್ತಾ ಇದೆ ಅಂದರೆ ಇದು ತುಂಬಾ ಒಂದು ದೊಡ್ಡ ಖುಷಿಯ ವಿಚಾರ ಒನ್ ಪ್ಲಸ್ ಯೂಸರ್ಸ್ಗೆ. ಸೊ ನೀವ್ಯಾದರೂ ಒನ್ ಪ್ಲಸ್ ಯೂಸ್ ಮಾಡ್ತಿದ್ದೀರಾ ಅಂದರೆ ಈ ಒಂದು ಅಪ್ಡೇಟ್ಸ್ಗಾಗಿ ವೆಯ್ಟ್ ಮಾಡಿ ಫ್ರೆಂಡ್ಸ್. ಇದಷ್ಟು ನಮ್ಮ ಇವತ್ತಿನ ಬೆಂಕಿ ನ್ಯೂಸ್ ಆಗಿತ್ತು. ಯೂಟ್ಯೂಬ್ನ ಬಗ್ಗೆ ಕ್ವಶನ್ ಕೇಳಿದ್ದೀನಿ, ಕಮೆಂಟ್ಸ್ ಅಂತ ತೋರಿಸೋಕ್ಕೆ ಮರಿಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಅಂತ ನಮ್ಮ ನೆಕ್ಸ್ಟ್ ಮುಂದಿನ ಎಪಿಸೋಡ್ ಅಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಪೀಸ್.